ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಕಳೆದ ಒಂದು ವಾರ 10 ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಿದ್ದಂಥ ಮುಖ್ಯಮಂತ್ರಿ ಬದಲಾವಣೆ ಎಂಬ ಸುದ್ದಿ ಈಗ ಕೋಲಾಹಲ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ವಾಗ್ವಾದಕ್ಕೆ ಕಾರಣ ಆಗಿರುವಂಥದ್ದು, ಅದೊಂಥರ ಕೋಲಾಹಲ ಸೃಷ್ಟಿಸಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಜೋರಾಗಿ ಜೋ ಅಂತ ಮಳೆ ಹುಯ್ದು ಮಳೆ ಬಂದು ನಿಂತ ಹಾಗೆ ಅದಕ್ಕೆ, ಆದರೆ ನಿಲ್ಲುತ್ತೆ ಅದು. ಮಳೆ ಬಂದು ನಿಂತರೆ ಏನಾಗುತ್ತೆ, ಮಳೆ ಹನಿ ತೊಟ್ಟಿಗ್ತಾ ಇರುತ್ತೆ. ಸೊ ಆ ವಿಚಾರ ಇನ್ನೂ ಚರ್ಚೆ ಆಗ್ತಾ ಅದರ ಎಳೆ ಇಟ್ಕೊಂಡು ಚರ್ಚೆ ಮುಂದುವರಿತಲೇ ಇದೆ. ಯಾಕಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸುದ್ದಿ ಆರಂಭ ಆಯಿತು, ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ, ಅದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಇವತ್ತಿನ ನಾನು ನಿಮ್ಮ ಮುಂದಿಟ್ಟಿರುವಂಥ ವಿಷಯ. ಅಂದರೆ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಆರಂಭವಾಗಿದ್ದೇ ಬಿ ಜೆ ಪಿ ಅಂಗಳದಲ್ಲಿ. ಅಂದರೆ ಬಸವರಾಜ ಬೊಮ್ಮಾಯಿಯವರು 1 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ, ಆರಂಭದಿಂದಲೂ ಅವರು ಮುಖ್ಯಮಂತ್ರಿ ಆದದ್ದನ್ನು ಸಹಿಸದ ಬಿ ಜೆ ಪಿಯ ಪ್ರಮುಖರು ತೆರೆಮೆರೆಯಲ್ಲಿ ಅವ್ರನ್ನ ಬದಲಾಯಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಿದ್ದು, ಹೈಕಮಾಂಡ್ ಬಾಗಿಲು ತಟ್ಟಿದ್ದು, ಚರ್ಚೆ ಮಾಡಿದ್ದು, ಒಂದು ಅವರ ಬಗ್ಗೆ ಒಂದು ನೆಗೆಟಿವ್ ಅಭಿಪ್ರಾಯವನ್ನು ಪಕ್ಷದೊಳಗೆ ಮೂಡಿಸಿದ್ದಂತೂ ವಾಸ್ತವ. ಆದರೆ ಅದಕ್ಕೆ ಬಲ ಸಿಕ್ಕಿರಲಿಲ್ಲ. ಯಾಕಪ್ಪ ಅಂತಂದರೆ ಒಂದು ಸರ್ಕಾರ ಇನ್ನೂ 1 ವರ್ಷ ಇಟ್ಕೊಂಡು ಮುಖ್ಯಮಂತ್ರಿ ಬದಲಾವಣೆ ಅನಿವಾರ್ಯತೆ ಏನು, ಮತ್ತು ಅದಕ್ಕೆ ಕಾರಣಗಳು ಕೊಡಬೇಕಾದ ಸಕಾರಣಗಳು ಇದಾವ ಅನ್ನೋ ಗೊಂದಲದಲ್ಲಿದ್ದಂಥ ಹೈಕಮಾಂಡ್ ಒಂದು ರೀತಿಯಲ್ಲಿ ಇದನ್ನು ಮುಖ್ಯಮಂತ್ರಿಯ ಕಾರ್ಯವೈಖರಿಯನ್ನು ಗಮನಿಸಿಕೊಂಡು ಅವರ ಏನು ಹೇಗಿದೆ ಅವರ ಒಂಥರ ಮೌಲ್ಯಮಾಪನ ಮಾಡಿಕೊಂಡೇ ಕಾಲ ಕಳೆದಿದ್ದಂತೂ ನಿಜ. ಹಾಗಿರುವಾಗ ದಿಢೀರನೆ ಆ ಮುಖ್ಯಮಂತ್ರಿ ಬದಲಾವಣೆ ಎಂಬ ಕೂಗಿಗೆ ಬಲ ಬಂದಿದ್ದು ಯಾಕೆ ಮತ್ತು ಹೇಗೆ ಅನ್ನೋದನ್ನು ನಾವು ನೋಡೋದಾದರೆ, ಕಳೆದ ಹದಿನೈದು ದಿನಗಳಿಂದ ಕರಾವಳಿಯಲ್ಲಿ ನಡೆದಂಥ ಗಲಭೆ, ಕೊಲೆಗಳು, ರಾಜಕೀಯ ಮತ್ತು ಧಾರ್ಮಿಕ ಕೊಲೆಗಳ ಹಿನ್ನೆಲೆಯಲ್ಲಿ ನಡೆದಂಥ ವಿದ್ಯಮಾನಗಳು, ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ತೋರ್ಪಡಿಸಿದಂಥ ಆಕ್ರೋಶ, ಆಗ ಜನಾಭಿಪ್ರಾಯ ಏನಾಯಿತು ಅಂತೇಳಿ ಹೌದು ಅನ್ನೋ ಮಟ್ಟಕ್ಕೆ ಬಂತು. ಮುಖ್ಯಮಂತ್ರಿಯನ್ನು ಬದಲಾಯಿಸಿದ್ರೆ ಸೂಕ್ತ ಅನ್ನೋದನ್ನು ಚರ್ಚೆಗೆ ಏನು ಯಾರೋ ಬಯಸಿದ್ರೋ ಅವರಿಗೆ ಈ ಹೋರಾಟ ಬಲ ಕೊಡ್ತು, ಅದನ್ನೇ ಎಳ್ಕೊಂಡು ಮುಂದಕ್ಕೆ ಬಂದು ಅದಕ್ಕೆ ಇನ್ನಷ್ಟು ಬಲ ಕೊಡುವಂಥ ಕೆಲಸವನ್ನು ಅದೇ ತಂಡ ಮಾಡಿದ್ದು ಅನ್ನೋದು ನಿಜ. ಅದೆಲ್ಲವೂ ಮುಖ್ಯಮಂತ್ರಿ ಗಮನದಲ್ಲಿದೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಮಂಕ್ ಬಡ್ದಂಗೆ ಕೆಲವು ದಿನ ಕೂತಿದ್ರು, ಏನು ಮಾಡೋದು ಅಂತ ಗೊತ್ತಾಗದೆ ಕೂತಿದ್ರು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ನಡೆಯಿತು, ಅದಕ್ಕೆ ಸಾಕಷ್ಟು ಜನರ ಬೆಂಬಲ ಸಿಕ್ತು, ಲಕ್ಷಾಂತರ ಜನ ಬಂದು ದಾವಣಗೆರೆಯಲ್ಲಿ ಸೇರಿದ್ರು. ಇದು ಸರ್ಕಾರದ ವಿರುದ್ಧ ಆಕ್ರೋಶದ ಭಾಗ ಅನ್ನೋದನ್ನು ಕೂಡ ಅರಿಯುವಲ್ಲಿ ಬಿ ಜೆ ಪಿ ಆ ಏನು ಬೊಮ್ಮಾಯಿಯವರು ವಿರೋಧಿ ಬಣ ಯಶಸ್ವಿ ಆಯಿತು. ಅದೇ ಸಂದರ್ಭದಲ್ಲಿ ಅಮಿತ್ ಶಾ ಬಂದರು, ಅಮಿತ್ ಶಾಗೂ ವರದಿ ಕೊಡ್ತು. ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡೇ ಇದಕ್ಕೆ ಹೆಚ್ಚು ಬಲ ಬಂದಿದ್ದು ಅನ್ನೋದು ನಿಜ. ಮುಖ್ಯಮಂತ್ರಿಯವ್ರನ್ನ ಬದಲಾಯಿಸ್ಬೇಕು, ಯಾಕೆ ಬದಲಾಯಿಸ್ಬೇಕು, ಹೇಗೆ ಬದಲಾಯಿಸ್ಬೇಕು ಅನ್ನೋದು ಆಮೇಲೆ, ಪಕ್ಷದವರಲ್ಲಿ ನೀವು ಯಾರನ್ನೇ ಕೇಳಿದ್ರೆ ಬದಲಾಯಿಸ್ಬೇಕು, ಬದಲಾಗ್ತಾರೆ ಅನ್ನೋದನ್ನೇ ಹೇಳ್ತಾ ಇದ್ದೀವಿ. ಎಲ್ಲಿವರೆಗೂ ಹೋಗಿದ್ರು ಅಂದರೆ ಸ್ವಾತಂತ್ರ್ಯೋತ್ಸವ ದಿನಕ್ಕೆ ಮೊದಲೇ ಬದಲಾಯಿಸ್ತಾರೆ ಅಂತ ಹೇಳ್ತಾ ಇದ್ರು. ಅದು ಆಗೋದು ಸಾಧ್ಯತೆಯೇ ಇರಲಿಲ್ಲ, ಅಂಥ ಒಂದು ಸಾಧ್ಯತೆ ಇರಲಿಲ್ಲ. ಸುಮ್ಮನೆ ಆ ಚಪಲಕ್ಕಾಗಿ ಮಾತಾಡಿದ್ದಂತೂ ನಿಜ. ಆದರೆ ಯಾವಾಗ ಬಹಿರಂಗವಾಗಿ ಬಿ ಜೆ ಪಿ ಕೆಲವು ಒಬ್ಬ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು ಮಾತಾಡಿದಾಗ ಅದಕ್ಕೆ ಹೆಚ್ಚು ಬಲ ಬಂತು. ಆಗ ಪ್ರವೇಶ ಮಾಡಿದ್ದೇ ಪ್ರತಿಪಕ್ಷ ಕಾಂಗ್ರೆಸ್. ಪ್ರತಿಪಕ್ಷ ಕಾಂಗ್ರೆಸ್ ಅದಕ್ಕೆ ರಂಗ ಪ್ರವೇಶ ಆಗ್ತಿದ್ದಂಗೆ ಇದು ಅಲ್ಲೋಲಗಳ ಸೃಷ್ಟಿಸ್ತು, ದೆಹಲಿ ಮಟ್ಟಕ್ಕೆ ಹೋಯಿತು. ಯಾಕೆಷ್ಟೊಂದು ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಅನ್ನೋ ಚರ್ಚೆ ಆರಂಭವಾಯಿತು. ಈ ನಡುವೆ ಈ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಇಳಿಸಬೇಕು ಅಂತ ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ದ ಬಿ ಜೆ ಪಿ ನಾಯಕರೆಲ್ಲ ಹೆಚ್ಚು ಆ್ಯಕ್ಟಿವ್ ಆಗಿ ತೆರೆಮರೆಯಲ್ಲಿ ಅವರ ಕೆಲಸವನ್ನು ಚುರುಕು ಮಾಡಿದ್ರು. ಇದರ ಭಾಗವಾಗಿ ಮುಖ್ಯಮಂತ್ರಿ ಬದಲಾಗೇ ಆಗ್ತಾರೆ ಅನ್ನೋದ ಧ್ವನಿಗೆ ಹೆಚ್ಚು ಬಲ ಬಂತು. ಕಾಂಗ್ರೆಸ್ ಮತ್ತು ಈಗ ಯಾವಾಗ ಕಾಂಗ್ರೆಸ್ ರಂಗ ಪ್ರವೇಶ ಆಯಿತೋ, ಕಾಂಗ್ರೆಸ್ ಮತ್ತು ನಡುವೆ ಬಿ ಜೆ ಪಿ ನಡುವೆ ಈಗ ಪ್ರತಿನಿತ್ಯ ಏನು ಕೆಸರಚಾಟ, ನೀವು ಹಾಗೆ ನೀವು ಹೀಗೆ, ನಿಮ್ಮಿಂದಾಗಿ ಬಂದಿದ್ದು ನಮ್ಮದಲ್ಲ ಅಂತ ಕಾಂಗ್ರೆಸ್ನವರು ನಿಮ್ಮ ಮನೆಯೊಳಗಿನ ನಾಯಕತ್ವ ಕಿತ್ತಾಟಕ್ಕಾಗಿ ನಮ್ಮನ್ನು ವಿಚಾರಕ್ಕೆ ಕೈ ಹಾಕ್ತಿದ್ರಿ ಅಂತ ಇವರು ಹೀಗೆ. ಅದಕ್ಕೇನು ಮಹತ್ವ ಇಲ್ಲ ಬಿಡಿ, ಸುಮ್ಮನೆ ಅವರ ತೃಪ್ತಿಗಾಗಿ ಎರಡೂ ಪಕ್ಷಗಳು ಪ್ರತಿ ಹೊತ್ತು ಪ್ರತಿ ಕ್ಷಣ ಪ್ರತಿ ದಿನ ಮಾಡುವ ಆ ಕೆಲಸವನ್ನು ಮಾಡ್ತಾನೆ ಇದೆ. ಅದಕ್ಕೆ ಅದರಲ್ಲೇನು ಮಹತ್ವದ ಅಂತ ಏನು ವಿಚಾರಗಳು ಏನಿಲ್ಲ. ಯಾಕೆಂತ ಹೇಳಿದ್ರೆ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಪ್ರತಿ ಕ್ಷಣದಲ್ಲಿ ಟೀಕೆ ಮಾಡ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ನಿಮ್ಗೆ ಯಾಕೆ, ನಿಮ್ಮದನ್ನು ನೋಡ್ಕೊಳ್ಳಿ, ಯಾರು ಹೇಳಿದ್ರು ನಿಮ್ಮ ಥರದಲ್ಲ ನಮ್ಮದು ಹೈಕಮಾಂಡು ಅಂತ ಅವ್ರು ಹೇಳ್ತಾರೆ.
ಕಾಂಗ್ರೆಸ್ ಅವರು ಹೇಳ್ತಾರೆ ನಾವೆಲ್ಲ ಹೇಳಿದ್ದು ನಿಮ್ಮವರು ಹೇಳಿದ್ದನ್ನು ನಾವು ಎತ್ಕೊಂಡಿದ್ದು ಅಂತ ಇವ್ರು ಹೇಳ್ತಾರೆ. ಯಾವ ಕಾರಣಕ್ಕೆ ಯಾವ ಮೂಲ ಅಂದರೆ ಬಿ ಜೆ ಪಿಯವ್ರು ಹೇಳ್ತಾ ಇದಾರಲ್ಲಪ್ಪ, ನಾನೇನು ಹೇಳ್ತಲ್ಲ, ಬಿ ಜೆ ಪಿ ಹೇಳೋದನ್ನ ನಾವು ಅದನ್ನು ಪಿಕ್ ಮಾಡಿದ್ದೀವಿ. ಒಬ್ಬ ಬಿ ಜೆ ಪಿಯ ನಾಯಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಅವರೇ ಸಿ ಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದನ್ನ ನಾವು ಅವ್ರಿಗೆ ಕೊಟ್ಟಂಥ ಆಹಾರನ, ಅವ್ರು ಕೊಟ್ಟಂಥ ಮಾಹಿತಿನ ನಮ್ಮಲ್ಲಿ ಚರ್ಚೆ ಆಗ್ತಾ ಇದೆ, ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಟ್ವೀಟ್ ಮಾಡಿದ ನಂತರ ಅವರೆಲ್ಲ ಒಂದು ಕಡೆ ಬಿ ಜೆ ಪಿ ನಾಯಕರು ಸಮರ್ಥನೆಯನ್ನು ಮಾಡ್ಕೋತಿದ್ದಾರೆ, ಅಂದರೆ ಸಿ ಎಂ ಬದಲಾವಣೆ ಇಲ್ಲ, ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಾವೇನಾದ್ರು ಮಾಡಿ ಅಂತ ಹೇಳಿದ್ವು ಅವ್ರಿಗೆ ಟ್ವೀಟ್. ಅವ್ರಿಗೆ ಏನಾದ್ರು ಭಾಷಣ ಮಾಡೋಂತ ನಾವೇನು ಹೇಳಿದ್ವ? ನಾವು ಯಾರಿಗೇನು ಹೇಳಿಲ್ವಲ್ಲ, ನಾವು ಆ ಸುದ್ದಿಗೆ ಹೋಗಿಲ್ಲ. ನಾವು ಅವ್ರಿಗೆ ಮೂರು ಯಾರು ಮಾಡ್ಕೊಳ್ಳಿ, ನಾಲ್ಕಾರು ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿದ್ದು. ಹೇಳಿದ್ರೆ ಹುಬ್ಬಳ್ಳಿಲಿ ಆ ವಿಚಾರ ನಂಗೆ ಗೊತ್ತಿಲ್ಲ, ಸಿ ಎಂ ಬದಲಾವಣೆ ಆಗುತ್ತೆ ಅಲ್ಲ, ಗೊತ್ತೇ ಇಲ್ಲ ನನಗೆ ಅನ್ನೋ. ಕೆಲವ್ರಿಗೆ ಒಂದೊಂದು ಪಕ್ಷಕ್ಕೂ ಒಂದೊಂದು ಮಾಹಿತಿ ಇರ್ತದೆ. ಅವರು ಬಹುಶಃ ನೆನೆ ಹೇಳಿದ್ರಲ್ಲ, ನೆನೆ ಅವರೂ ಮಾಧ್ಯಮದಲ್ಲಿ ಯಾರೋ ಒಬ್ಬ ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ, ಪಾರ್ಟಿ ವೃತ್ತ ನೆನೆ ಅವರು ಕೂಡ ಹೇಳಿದ್ದಾರೆ. ಇದು ಇದ್ದಿದೆ ಬಿಡಿ, ಅದಕ್ಕೇನು ಹೆಚ್ಚು ಮಹತ್ವ ಇಲ್ಲ. ಆದರೆ ತೆರೆಮರೆಯಲ್ಲಿ ಒಳಗೆ ಬಿ ಜೆ ಪಿ ಒಳಗೆ ನಡೆದಿದ್ದ ವಿದ್ಯಮಾನಗಳು ಆಚೆ ಬಂದಾಗ ಅದೊಂದು ರೀತಿ ಸ್ಫೋಟ ಆಗಿ ಈ ಎಲ್ಲ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಆದರೆ ಇಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತ ಹೇಳಿದರೆ, ಇದು ಎಲ್ಲ ವಿದ್ಯಮಾನಗಳು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಮಾಡಿದೆ, ಎಷ್ಟು ಮಾಡ್ತಾ ಇದೆ ಅನ್ನೋದು. ನೈಜ ಪಕ್ಷದ ಕಾರ್ಯಕರ್ತರು, ಅದರಲ್ಲಿರುವಂಥ ಅಭಿಮಾನ ಇರುವವ್ರಿಗೆಲ್ಲರಿಗಿರುವ ಆತಂಕ ಹೇಳಿದರೆ, ಈ ಕಾಲೆಳೆಯುವ ಕೆಲಸದಲ್ಲಿ ಪಕ್ಷಕ್ಕಾಗಿರೋ ಡ್ಯಾಮೇಜನ್ನು ಸರಿಪಡಿಸೋದು ಹೇಗೆ ಅನ್ನೋದೇ ಅವ್ರಿಗಿರುವಂಥ ಪ್ರಮುಖವಾದ ಆತಂಕ. ಹಾಗಾಗಿ ಅದು ಆ ವಿಚಾರ ಹೈಕಮಾಂಡ್ ಕದ ತಟ್ಟಿರುವಂಥದ್ದು. ಹೈಕಮಾಂಡ್ ಈಗ ರಂಗ ಪ್ರವೇಶ ಮಾಡುವಂಥ ಎಲ್ಲ ಮುನ್ಸೂಚನೆಗಳನ್ನು ನೀಡಿದೆ. ಯಾಕೆಂತ ಹೇಳಿದರೆ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬೊಮ್ಮಯ್ಯವರ ಪರವಾಗಿ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ, ಅದೆಲ್ಲ ಕಾಂಗ್ರೆಸ್ನವರು ಸೃಷ್ಟಿಸಿದ ಸುದ್ದಿ ಅಂತ. ಈ ಸುದ್ದಿಯೇ ಇವತ್ತು ಈ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಈ ನಡುವೆ ಮುಖ್ಯಮಂತ್ರಿಯವರು ಕೂಡ ಹುಷಾರಿಲ್ಲದೆ ನಾಲ್ಕು ದಿನ ಮನೆಯಲ್ಲಿ ಕೂತರು, ಒಟ್ಟಿನಲ್ಲಿ ಅವರೊಂದು ರೀತಿ ಸಪ್ಪಗಾಗಿದ್ದರು, ಇವೆಲ್ಲವೂ ಯಾಕೋ ಅವ್ರನ್ನ ಬದಲಾಯಿಸ್ತಾರೆ ಅನ್ನೋ ಅನುಮಾನಕ್ಕೆ ಕಾರಣ ಆಗಿತ್ತು. ಆದರೆ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಂಥ ಹೈಕಮಾಂಡ್ ನಿನ್ನೆ ಒಂದು ವರದಿಯನ್ನು ಕೇಳಿದ್ದು ಅಂತ ನಿಜ. ವರದಿ ಕೇಳ್ತಾ ಇದ್ದಂಗೆ ಎಲ್ಲವೂ ಚಿತ್ರಣಗಳೆಲ್ಲ ಬದಲಾದು, ಎಲ್ಲರೂ ಹೇಳಿಕೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಬಿ ಜೆ ಪಿಲಿ. ಇಲ್ಲ ಇಲ್ಲ, ಅಷ್ಟು ದಿನ ಮೌನವಾಗಿದ್ದಂಥ ಬಿ ಜೆ ಪಿ ನಾಯಕರು, ಅಷ್ಟು ದಿನ ಅದೇ ವಿಚಾರವಾಗಿ ಪ್ರತಿನಿತ್ಯ ಪ್ರತಿ ಕ್ಷಣ ಚರ್ಚೆ ಮಾಡಿದಂಥ ಬಿ ಜೆ ಪಿ ನಾಯಕರು ಆಂತರಿಕವಾಗಿ ಈಗ ಬಹಿರಂಗವಾಗಿ ಇಲ್ಲ 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 ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಏನು, ಅಮಿತ್ ಶಾ ಅವ್ರು ಬಂದು ಇವ್ರ ಹತ್ರ ಹೇಳಿದ್ರ, ಪ್ರಧಾನಮಂತ್ರಿಗಳು ಇವ್ರ ಹತ್ರ ಬಂದು ಹೇಳಿದ್ರ, ಇವ್ರಿಗೂ ಬಿ ಜೆ ಪಿಗೆ ಸಂಬಂಧ ಏನೈತೆ? ನಿಮ್ಮಲ್ಲೇ ಕೊಳತು ನಾರ್ತಾ ಐತೆ, ದಿನನಿತ್ಯ ಬೀದಿ ಜಗಳ, ನಿಮ್ಮಲ್ಲಿ ಗಲಾಟೆ, ಕೊಳತು ನಾರ್ತಾ ಇರೋವಂಥದ್ದನ್ನ ನಮ್ಮ ಬಿ ಜೆ ಪಿಯವ್ರಿಗೂ ತರಬೇಡಿ. ನಿಮ್ಮ ಕೊಳತು ನಾರ್ತಾ ಇರೋವಂಥ ಕಾಂಗ್ರೆಸ್ ಅಲ್ಲೇ ಇರಲಿ ಸದ್ಯಕ್ಕೆ. ನಮ್ಮ ನಾಯಕತ್ವದ ಬಗ್ಗೆ, ಬದಲಾವಣೆ ಬಗ್ಗೆ ನಿಮಗೆ ಹೇಳೋವಂಥ ನೈತಿಕ ಅಧಿಕಾರ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾರು ಇದ್ರೆ ಹೇಳಿ, ಯಾರು ಹೇಳಿದ್ರು ನಿಮ್ಮ ಹತ್ರ ಆದರೂ ಅದಾದರೂ ಸ್ಪಷ್ಟ ಮಾಡಿ ನೋಡೋಣ. ಇಲ್ಲದಿದ್ದರೆ ಒಳ್ಳೆಯ ಸಂತೋಷ, ಅದು ಅವ್ರ ಪಾಲಿಗೆ ನೋಡೋಣ. ಅವರು ವಿರೋಧಿಸೋರಿಗೆ ನೋವಿನ ವಿಚಾರ. ಒಟ್ಟಿನಲ್ಲಿ ಇದೆಯಾ ಇಲ್ಲೋ ಅನ್ನೋ ತೀರ್ಮಾನವನ್ನು ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಮಾಡಬೇಕಾಗಿತ್ತು, ಮಾಡಬೇಕು, ಬಹಿರಂಗವಾಗಿ ಹೇಳಬೇಕಾಗಿತ್ತು, ಅದು ಇನ್ನೂ ಹೇಳಿಲ್ಲ. ಅದು ಒಂದು ಭಾಗ. ಆದರೆ ಏನಾಗ್ಬೋದು, ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಯಡಿಯೂರಪ್ಪನ ಈ ಕಾಂಗ್ರೆಸ್ನವ್ರ ಲಿಸ್ಟಲ್ಲಿ ಹೇಳಿದ ಮೇಲೆ ನಾವು ಉಳಿಸ್ಕೊಳ್ಳೇಬೇಕು ಬೊಮ್ಮಯ್ಯವ್ರನ್ನಂತ ಪಣ ತೊಟ್ಟು ನಿಲ್ಲೋರು ಯಾರು? ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಮುಂದೆ ಹೋಗಿ ಇಲ್ಲ ಕಾಂಗ್ರೆಸ್ ತುಂಬ ನಮ್ಮನ್ನ ಕಿಂಡಲ್ ಮಾಡ್ತಾ ಇದೆ, ಬದಲಾಯಿಸ್ತಾ ಇದೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಡ್ಯಾಮೇಜ್ ಮಾಡ್ತಾ ಇದೆ, ಅದರಿಂದ ನಮಗೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಿದೆ, ಸರ್ಕಾರದ ಕೆಲಸಕಾರಿಗಳು ಕುಂಠಿತ ಆಗ್ತಾ ಇದ್ದಾವೆ ಅಂತ ಹೋಗಿ ಎಲ್ಲ ನಾಯಕರಲ್ಲಿ ದಂಬಲ್ ಬೀಳಬೇಕಾಗಿತ್ತು. ಬಿದ್ದು ಏನಾದ್ರು ಒಂದು ಎರಡರೊಂದು ಮಾತು ಹೇಳಿ ಅಂತ ಹೇಳೋರು ಯಾರು? ಯಾರೂ ಇಲ್ಲ. ಆ ಕೆಲಸವನ್ನು ಬಿ ಜೆ ಪಿ ಮಾಡುತ್ತಾ ಅಥವಾ ಬೊಮ್ಮಯ್ಯ ಸಂಪುಟ ಸಚಿವರುಗಳು ಮಾಡ್ತಾರಾ? ಮಾಡಲ್ಲ, ಮಾಡ್ತಾ ಇಲ್ಲ. ಅಂದರೆ ಆ ಧೈರ್ಯ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅವ್ರು ಏನಾರು ಹೇಳ್ತಾರೆ, ನೀವು ನಿಮ್ಮ ಕೆಲಸ ಮಾಡ್ಕೊಂಡೋಗಿ ಈ ತೀರ್ಮಾನ ನಾವು ಮಾಡೋರು ಅನ್ನೋ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇರುವಾಗ ಇದನ್ನು ದೆಹಲಿಯಲ್ಲಿ ಕೇಳುವಂಥ ಪರಿಸ್ಥಿತಿಯಲ್ಲಿ ಯಾವುದೇ ರಾಜ್ಯದ ನಾಯಕರು ಇಲ್ಲ. ಹಾಗಾಗಿ ಆ ಪ್ರಕ್ರಿಯೆ ನಡೆಯಲ್ಲ. ಆದರೆ ಯಡಿಯೂರಪ್ಪನವರಂತೂ ನೇರವಾಗಿ ಹೇಳಿದ್ದಾರೆ, ಈ ಚುನಾವಣೆ ವರ್ಷ ಈಗ ಯಾಕೆ ಬದಲಾವಣೆ ಮಾಡೋ ಸಾಧ್ಯತೆ ಇಲ್ಲ, ಅಧ್ಯಕ್ಷರದಂತೂ ಅವಧಿ ಮುಗಿಯುತ್ತೆ, ಅವ್ರದ್ದೊಂದು ಬದಲಾವಣೆ ಆಗತ್ತೆ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ ಮೇಲೆ ಸ್ವಲ್ಪ ಅದಕ್ಕೆ ತೂಕ ಬಂದಿದೆ. ಹಾಗಂತೇಳಿ ನಾನು ಅಂತಿಮ ಅಲ್ಲ. ಅಮಿತ್ ಶಾ ಅವ್ರು ಭೇಟಿ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ, ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಹೊರತು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಾವು ಮಾಡಿಲ್ಲ. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈಗಿರೋ ಮುಖ್ಯಮಂತ್ರಿಗಳೇ ಇನ್ನು 8 ತಿಂಗಳ ಪೂರ್ಣ ಅವಧಿ ಮುಂದುವರಿತಾರೆ ಅನ್ನೋ ವಿಶ್ವಾಸ
ನೂರು ಕುಂಡ ನನಗೆ ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಉಳಿದಂಥ ಸಂಗತಿಗಳ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಗಮನ ಕೊಡ್ತಾರೆ, ಕೇಂದ್ರದ ನಾಯಕರು ಸಹ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ಸಹಜವಾಗಿ ಅವಧಿ ಮುಗಿದ ಮೇಲೆ ಬದಲಾವಣೆ ಆಗುತ್ತೆ, ಯಾರು ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತ. ನಡ್ಡವರು ಹೇಳಿದ್ಮೇಲೆ ಅವ್ರನ್ನೇ ಬದಲಾಯಿಸೋದು ಅದು ಬೇರೆ ಪ್ರಶ್ನೆ. ಆದರೆ ಅವರೊಂದು ಹೇಳುವ ಮೂಲಕ ಒಂದು ರೀತಿಯಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ಬಲ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರ ಆಶಯ ಅಂದರೆ ಪಕ್ಷ ಚೆನ್ನಾಗಿರಲಿ, ಸರ್ಕಾರ ಸುಭದ್ರವಾಗಿರಲಿ ಅಂತ ಇರ್ಬೋದು. ಆದರೆ ತೆರೆಮೆರೆಯಲ್ಲಿ ಜಗದೀಶ್ ಶೆಟ್ಟರಾದಿಯಾಗಿ ಯಾರ್ಯಾರು ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನು ಇಳಿಸಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಅಥವಾ ಅವ್ರು ಬದಲಾಯಿಸಬೇಕು ಅಂತ ಬಯಸೋರು ಅವರೆಲ್ಲರೂ ಯಡಿಯೂರಪ್ಪನವ್ರ ಸಂಪರ್ಕದಲ್ಲಿದ್ದಾರೆ, ಯಡಿಯೂರಪ್ಪ ಅವರ ಕೃಪೆಯನ್ನು ಬಯಸ್ತಾ ಕೂತಿದ್ದಾರೆ. ಹಾಗಾಗಿ ಈ ಬದಲಾವಣೆ ಇದೆಯೇ ಇಲ್ಲ ಅನ್ನೋದು ಯಡಿಯೂರಪ್ಪನವರ ನಿರ್ಧಾರದ ಮೇಲೆ ನಿಂತಿರುವಂಥದ್ದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಅವರೇನಾದ್ರು ನಿರ್ಧಾರ ಮಾಡಲೇಬೇಕು ಅಂತ ಬಯಸಿದರೆ ಅವರೊಬ್ಬರು ಮಾತ್ರ ದೆಲ್ಲಿಗೆ ಹೋಗಿ ಅಥವಾ ದೆಲ್ಲಿಯವ್ರನ್ನ ಪದೇ ಪದೇ ಹೇಳಿ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಉಳಿದವ್ರು ಯಾರಿಗೂ ಅದೇ ಇರಲಿಕ್ಕಿಲ್ಲ. ನೋಡೋಣ ಆ ಕೆಲಸವನ್ನು ಯಡಿಯೂರಪ್ಪ ಮಾಡ್ತಾರೆ ಇಲ್ಲ ಅನ್ನೋದನ್ನು ಅದು ಗೊತ್ತಿಲ್ಲ. ಆದರೆ ಈಗ ಇರುವಂಥದ್ದು ಇದಕ್ಕೆ ಹೇಗೆ ತೇಪೆ ಹಚ್ಚೋದು ಅನ್ನೋದು. ಆದರೆ ಬಿ ಜೆ ಪಿಯ ಮೂಲಗಳ ಪ್ರಕಾರ ಸಾಕಷ್ಟು ವಿದ್ಯಮಾನಗಳು ಆಗಸ್ಟ್ 15ರ ನಂತರ ನಡೆಯುತ್ತೆ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಅನ್ನೋದು ನ ಈಗಲೂ ಈ ಕ್ಷಣವನ್ನು ಅವ್ರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಅಂತ ಅನ್ನೋದಲ್ಲ, ಅಥವಾ ಸಚಿವ ಸಂಪುಟ ವಿಸ್ತರಣೆ ಅಂತ ಅಲ್ಲ, ಸಂಘಟನೆಯಲ್ಲಿ ಬದಲಾವಣೆ ಅಂತಲ್ಲ, ಒಂದಂತೂ ಕೆಲವು ಮಹತ್ವದ ಬದಲಾವಣೆ ಆಗತ್ತೆ ಅನ್ನೋದು. ಏನಪ್ಪ ಅದು ಬದಲಾವಣೆ, ಅದಕ್ಕೇನೇನು ಒಂದೊಂದು ಲಿಂಕ್ಗಳನ್ನ ನಾವು ಕೊಟ್ಕೊಂಡು ಹೋಗ್ಬೋದು. ಕೇಂದ್ರದಲ್ಲಿ ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇರೋದು 8, ಅದರಲ್ಲಿ ಕರ್ನಾಟಕದ ಸಿ ಟಿ ರವಿ ಅವರು ಒಬ್ಬರು. ಈಗ ಸುನಿಲ್ ಬನ್ಸಾಲ್ ಅಂತ ಯು ಪಿ ಅವ್ರನ್ನೊಬ್ಬರನ್ನ ಮತ್ತೊಬ್ಬರನ್ನ ಹೆಚ್ಚುವರಿಯಾಗಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ತುಂಬಿದ್ದಾರೆ, ಅವ್ರನ್ನ ಮಾಡಿದ್ದಾರೆ. ಅದರ ಅರ್ಥ ಇರೋ 8ರಲ್ಲಿ ಒಬ್ಬರು ಆ ಹುದ್ದೆಯನ್ನು ಕಳ್ಕೊತಾರೆ ಅಥವಾ ಅವ್ರನ್ನ ಮುಕ್ತಿ ಕೊಡಲಾಗತ್ತೆ ಅನ್ನೋ ಮುನ್ಸೂಚನೆ. ಅದರಲ್ಲಿ ಸಿ ಟಿ ರವಿಯವರು ಕೂಡ ಒಬ್ಬರಾಗಿರ್ತಾರ ಅಂದರೆ ಸಿ ಟಿ ರವಿಯವ್ರನ್ನ ಏನಾದರೂ ರಾಜ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ತಗೋಬರ್ತಾ ಇದ್ದಾರೆ, ಕಳಿಸ್ತಾ ಇದೆಯಾ ಬಿ ಜೆ ಪಿ ಹೈಕಮಾಂಡ್ ಅಂತ. ಅವ್ರಿಗಿರೋ ಆಪ್ಷನ್ ಏನು, ಒಂದೋ ಸಿಟಿರೋ ಇಲ್ಲಿ ಬಂದುಬಿಟ್ಟು ನಾಯಕತ್ವ ಬದಲಾವಣೆ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಆಗಸ್ಟ್ 20ಕ್ಕೆ ಏನು ನಳಿನ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷ ಅವಧಿ ಮುಗಿದೋಗುತ್ತೆ, ಇಲ್ಲ ರಾಜ್ಯದ ಆ ಹುದ್ದೆಗೆ ಅವರು ನೇಮಕ ಆಗಬೇಕು, ಎರಡರಲ್ಲೊಂದು ಸಿ ಟಿ ರವಿಯವರು ಆಗಬೇಕು ಅಂದರೆ ಅಲ್ಲಿಂದ ಅವರು ರಿಲೀವ್ ಆದರೆ. ಹಾಗಾಗಿ ಅದು ಒಂದು ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಕೂಡ ರಾಜ್ಯ ಬಿ ಜೆ ಪಿ ಒಳ್ಳೆ ಆರಂಭ ಆಗಿರುವಂಥದ್ದು. ಸಿ ಟಿ ರವಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ, ಅದು ಮುಖ್ಯಮಂತ್ರಿಯಾಗಿ ಬರ್ತಾರಾ, ಅಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬರ್ತಾರಾ ಅನ್ನೋದು ಒಂದು ಕೂಡ ಅವಕಾಶ. ಅಥವಾ ದೆಹಲಿ ಹೈಕಮಾಂಡ್ ಆ 8 ಒಬ್ಬರು ಸುನಿಲ್ ಬನ್ಸಾಲ್ನವ್ರು ಮಾಡಿರೋದು ಒಬ್ಬರನ್ನ ರಿಲೀವ್ ಮಾಡೋಕ್ಕೆ ಅಂತೇಳಿ ಕೇವಲ ಸಿ ಟಿ ರವಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ನಾವು ಊಹಿಸೋದು ತಪ್ಪಾಗುತ್ತೆ. ಅಲ್ಲಿ ಅವರಲ್ಲದೆ ಇನ್ನೂ ಉಳಿದಿರುವಂಥ ಪ್ರಧಾನ ಕಾರ್ಯದರ್ಶಿಗಳ ಪೈಕಿ ಕೆಲವರು ರಾಜ್ಯಸಭಾ ಮತ್ತು ಸಂಸದರೆಲ್ಲ ಇದ್ದಾರೆ, ಅವ್ರನ್ನ ಕೇಂದ್ರ ಸಂಪುಟಕ್ಕೆ ತೆಗೆದುಕೊಳ್ಳುವಕ್ಕೆ ಆಗಿ ಮಾಡಿರುವ ಸಾಧ್ಯತೆ ಕೂಡ, ಅದರಲ್ಲಿ ಯಾರೋ ಒಬ್ಬರು ಸಂಪುಟ ಕೇಂದ್ರ ಸಂಪುಟ ಸೇರಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಮುಂದಿನ ಕೆಲವು ವಿದ್ಯಮಾನಗಳಂದರೆ ಎರಡು ಏನು ಆಗಸ್ಟ್ 3ನೇ ವಾರದಲ್ಲಿ ನಡೆಯುವಂಥ ವಿದ್ಯಮಾನ ಕೇವಲ ರಾಜ್ಯದಲ್ಲಿ ನಡೆಯಲ್ಲ, ದೆಹಲಿಯಲ್ಲಿಯೂ ಕೂಡ ನಡೆಯುತ್ತೆ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ, ವಿಸ್ತರಣೆ ಆಗತ್ತೆ, ಆಗ ಕರ್ನಾಟಕದ ಒಂದು ಜನರಿಗೆ ಅಲ್ಲಿ ಆದ್ಯತೆ ಸಿಗತ್ತೆ. ಅದು ಯಾರು, ಯಡಿಯೂರಪ್ಪ ಪುತ್ರ ಬಿ ವೈ ರಾಘವೇಂದ್ರ ಅವರು ಕೇಂದ್ರ ಸಚಿವರಾಗಿ ಹೋಗ್ತಾರ, ಅಲ್ಲಿ ಹಾಲಿ ಇರುವಂಥ ಯಾರಾದ್ರೂ ಒಬ್ಬ ಸಚಿವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರ ಅಥವಾ ಸಿ ಟಿ ರೋ ಬರ್ತಾರ, ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಾಗಾಗಿ ಅದು ಆಗುವ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ರಾಜ್ಯಾಧ್ಯಕ್ಷರ ಅವಧಿ ಆಗಸ್ಟ್ 10ಕ್ಕೆ ಮುಗಿದಿರೋದ್ರಿಂದ ಮೊದಲಿಗೆ ಆಗುವಂಥ ರಾಜ್ಯದ ಬಿ ಜೆ ಪಿಲಿ ಆಗುವ ವಿದ್ಯಮಾನ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಹೊಸ ಅಧ್ಯಕ್ಷರ ಆಯ್ಕೆ, ಹಾಲಿ ಅಧ್ಯಕ್ಷರ ಅಧಿಕಾರ ಅವಧಿ ಮುಗಿದು ಹೊಸ ಅಧ್ಯಕ್ಷರನ್ನ ಯಾರನ್ನ ಕೂರಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ಸಿ ಎಂ ಬಸವರಾಜ್ ಅವರ ಬೊಮ್ಮಾಯಿಯವರ ಭವಿಷ್ಯ ನಿಂತಿದೆ ಅಂತಲೇ ಹೇಳ್ಬೋದು. ಬಸವರಾಜ್ ಬೊಮ್ಮಾಯಿಯವರನ್ನ ಉಳಿಸುವ ರೀತಿಯ ಏನು ಸೂತ್ರ ಆಧಾರದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗತ್ತಾ ಅಥವಾ ಅವರನ್ನು ಬದಲಾಯಿಸುವ ಲೆಕ್ಕಾಚಾರದಲ್ಲಿ ಏನು ಸೂತ್ರದಡಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗತ್ತಾ ನೇಮಕ ಆಗತ್ತಾ ಅನ್ನೋದನ್ನು ನಾವು ಕಾಯ್ತಾ ಇರುವಂಥದ್ದು. ಹಾಗಾಗಿ ಎಲ್ಲವೂ ರಾಜ್ಯಾಧ್ಯಕ್ಷರ ಆಯ್ಕೆ ಆಧಾರದ ಮೇಲೆ ನಿಂತಿರೇ ಅನ್ನೋದು ಮತ್ತು ನಿಜ. ಒಟ್ಟಿನಲ್ಲಿ ಈ ಸರ್ಕಾರ ಹೀಗೆ ಮುಂದುವರೆದರೆ ಮುಂದಿನ ದಿನಗಳು 2023 ಚುನಾವಣೆ ಗೆಲುವು ಕಷ್ಟ ಅನ್ನೋದನ್ನು ಅರಿತಿರುವಂತೆ ಬಿ ಜೆ ಪಿ ಒಂದಷ್ಟು ಬದಲಾವಣೆ ಸರ್ಕಾರದಲ್ಲೂ ಕೂಡ, ಒಂದು ವೇಳೆ ಬೊಮ್ಮಾಯಿಯವರನ್ನೇ ಮುಂದುವರಿಸೋದಾದರೆ ಅವರಿಗೊಂದು ಒಂದು ತಂಡವನ್ನು ಕೊಟ್ಟು ಪ್ರತ್ಯೇಕ ಇನ್ನಷ್ಟು ಜನರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ಸಂಘಟನೆ ಮತ್ತು ಸರ್ಕಾರವನ್ನು ಸರ್ಕಾರಕ್ಕೆ ವೇಗ ಕೊಡುವಂಥ ಕೆಲಸವನ್ನು
ಹೈಕಮಾಂಡ್ ಮಾಡ್ತಿದ್ದ ಆ ಲೆಕ್ಕಾಚಾರ ತೊಡಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿರುತ್ತೆ. ಹಾಗಾಗಿ ಎಲ್ಲವಕ್ಕೂ ಉತ್ತರ, ಅದಕ್ಕೆಲ್ಲದಕ್ಕೂ ಉತ್ತರ ಸಿಗೋದೇ ಆಗಸ್ಟ್ ಕೊನೆ ವಾರದಲ್ಲಿ. ಇದು ಇವತ್ತಿನ ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.